ಮತ್ತೆ ಇಲ್ಲಿ ಇದರಲ್ಲೂ ಅಷ್ಟೇ ರೆಸಾರ್ಟ್ಗಳಲ್ಲೂ ಕೂಡ ಈ ಬಾರ್ಗಳಲ್ಲಿ ಏನ್ ಹೇಳಿದ್ರೆ ಅದೇ ರೀತಿ ಮಾಸ್ಕ್. ಮತ್ತೆ ಅಲ್ಲಿ ವಿಶೇಷವಾಗಿ ಮಕ್ಕಳು ಮತ್ತು ಪ್ರೆಗ್ನೆಂಟ್ ಗರ್ಭಿಣಿಯರು ಇವರು ಅಲೋ ಮಾಡಬಾರ್ದು ಅಂತ, ಅವ್ರನ್ನ ಅಲೋ ಮಾಡಬಾರ್ದು ಅಂತ. ಹೌದು, ಒಂದು ಗಂಟೆಗೆ ಅಲ್ಲಿಂದ ಕ್ಲೋಸ್ ಡಿಸ್ಪರ್ಸ್ ಆಗಕ್ಕೆ ಅಲ್ಲಿಂದ ಡಿಸ್ಪರ್ಸ್ ಮಾಡ್ಬೇಕು ಅಂದ್ರೆ ಒಂದ್ರಿಂದ ಅಂದ್ರೆ ಎರಡು ಗಂಟೆವರೆಗೂ ಎಲ್ಲ ಆಚೆ ಬಂದ್ಬಿಡ್ಬೇಕು. ಒಂದ್ ಗಂಟೆ ಹಾ, ಡೋರ್ ಒಳಗಡೆ ಇಡೀ ರಾಜ್ಯಕ್ಕೆ ಗರ್ಭಿಣಿ ಸ್ತ್ರೀಯರು ಹೋಟ್ಲಸ್ ಅಲ್ಲ ಆಕ್ಟಿವಿಟಿ ಇದು ಈ ಫಂಕ್ಷನ್ಸ್ ಗೆ ಈ ಪಾರ್ಟೀಸ್ ಮಾಡ್ತಾರಲ್ಲ ಪಾರ್ಟಿಗಳಿಗೆ ಇದಕ್ಕೆಲ್ಲ ಪಾರ್ಟೀಸ್ ಮಾತ್ರ ಪಾರ್ಟೀಸ್ ಗೆ ರೀ ಪಾರ್ಟೀಸ್ ನ್ಯೂ ಇಯರ್ ಮಾತ್ರ ಅಂತೇಳಿ ನ್ಯೂ ಇಯರ್ ಮಾತ್ರ ಮಾಡ್ತಾ ಇರೋದು ನ್ಯೂ ಇಯರ್ ಮಾತ್ರ ಈಗ ಹೇಳ್ತಾ ಇರೋದು ಕಳೆದ ಬಾರಿ ಇದ್ದಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಸಿಇಒ ಡಿಎಚ್ ಒ ಮತ್ತು ಎಸ್ಪಿ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಇಷ್ಟೊಂದು ಒಂದು ಕಮಿಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಆರೋಗ್ಯ ಇಲಾಖೆಯಿಂದ ಒಂದು ಸರ್ಕ್ಯುಲರ್ ಅನ್ನ ಹೊರಡಿಸ್ತಾ ಇದ್ದಾರೆ, ನಾಳೆ ಸರ್ಕ್ಯುಲರ್ ಹೊರಡಿಸ್ತಾರೆ. ಇವರು ಎಲ್ಲಾ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಆಸ್ಪತ್ರೆಗಳನ್ನ ಪರಿಶೀಲನೆ ಮಾಡಬೇಕು, ಆಕ್ಸಿಜನ್ ಪ್ಲಾಂಟ್ ಗಳನ್ನ ಪರಿಶೀಲನೆ ಮಾಡಬೇಕು, ಐಸಿಯು ಬೆಡ್ ಗಳನ್ನ ಪರಿಶೀಲನೆ ಮಾಡಿ ಅದು ಸರಿ ಇದೆಯೋ ಇಲ್ವೋ ಅನ್ನೋ ರೀತಿ ಒಂದು ವ್ಯವಸ್ಥೆಯನ್ನ ಅವರು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅದರ ಒಂದು ಅನೌನ್ಸ್ಮೆಂಟ್ ಕೂಡ ನಾಳೆ ಮಾಡ್ತಾರೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.